ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಒಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಮನೇಲಿ ಪೂಜೆ ಎಲ್ಲ ಆಯಿತು, ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಧೂಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಎಲ್ರಿಗೂ. ಅಯೋಧ್ಯೆ ಈ ವಿಡಿಯೋ ಆಮೇಲೆ ಬರುತ್ತೆ ಅನ್ಕೋತೀನಿ, ಸ್ವಲ್ಪ ಡಿಲೇ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆ ಆಗಿರೋದು ತುಂಬ ಖುಷಿ ಇದೆ. ಯಾರೆಲ್ಲ ರಾಮ ಭಕ್ತರಿದ್ರ ಕಮೆಂಟಲ್ಲಿ ಸೇ ಹಾಯ್. ಮನೇಲೆಲ್ಲ ವಾರ ಮಾಡಿ ಧೂಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿರೋಂಥದ್ದು. ಸೊ ಹೇಗೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇದು ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ, ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಸಿಸ್ ಧೂಪ ಹಾಕ್ತೀನಿ ಧೂಪ ಹಾಕ್ತೀನಿ ಅಂತೀರಾ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ನಮಗೂ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ. ಈ ಥರ ಇದು ಆಶಿಕಾ ಅಂತ ಅಂದ್ಬಿಟ್ಟು ಕಪ್ ಸಾಂಬ್ರಾಣಿ ಸಿಗುತ್ತೆ, ನಾನು ಈ ಥರದ ತಂದು ಇಟ್ಕೊಂಡಿರ್ತೀನಿ. ಈ ಥರ ಈ ಥರ ಕಪ್ಪು ಸಾಂಬ್ರಾಣಿ ಅದು, ಅದಕ್ಕೆ ಒಂದೆರಡು ಕರ್ಪೂರ ಹಚ್ಚಿಟ್ರೆ ಅದು ಹತ್ಕೊಳ್ಳುತ್ತೆ, ಹತ್ಕೊಂಡು ಆರೋಗುತ್ತೆ ಉರಿದ ಮೇಲೆ, ಅದರಿಂದ ಸ್ವಲ್ಪ ಹರೋಮ ಗಮ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ. ಸೊ ನಮಗಿನ್ನ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕಲ್ ಧೂಪ ಪುಡಿ ಅಂತ ಸಿಗುತ್ತೆ, ಅದನ್ನು ಆ ಕೆಂಡ ಆಗುತ್ತೆ ಅದು ಒಳಗಡೆ. ಈ ಥರ ಆ ಕೆಂಡದೊಳಗಡೆ ಧೂಪನ ಉದುರಿಸೋದ್ರಿಂದ ಸಾಂಬ್ರಾಣಿ ಆಗುತ್ತೆ. ಸೊ ತುಂಬ ಫ್ಲೇವರ್, ಮನೆ ಗಮ್ ಅಂತಿರುತ್ತೆ, ಮನೆ ಫುಲ್ಲು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಸುಮಾರು ಜನ ಕೇಳ್ತಿದ್ರಿ. ಸೊ ಅಂಥವ್ರಿಗೋಸ್ಕರ ಇದನ್ನು ಹೇಳ್ತೀನಿ. ಸ್ವಲ್ಪ ರೆಡಿ ಆಗಬೇಕು, ತಲೆ ಒಣಗಿಸ್ತಾ ಇದ್ದೆ, ಬೇಗ ಬೇಗ ರೆಡಿಯಾಗಿ ಸಿಗ್ತೀನಿ. ನಾನು ಹೇಗೆ ಪೂಜೆ ಮಾಡಿದ್ದೀನಿ ಮನೇಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ನನ್ನ ರೆಗ್ಯುಲರ್ ವೀವರ್ ಆಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನ್ನ ಬೆಳಿಗ್ಗಿನ ರೊಟೀನ್ 4:30 ಸ್ಟಾರ್ಟ್ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲು ತೊಳೆದು ರಂಗೋಲೆ ಹಾಕಿ 5:30 ವಾಕ್ ಬರ್ತೀನಿ. ನನಗಿವಾಗ ಸ್ವಲ್ಪ ಜನ ಬಾಡಿ ಗಾರ್ಡ್ಸ್ ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಮನುಷ್ಯನಿಗೆ ನಿಯತ್ ಇರೋದಿಲ್ಲ, ಬಟ್ ನಾಯಿ ಅಂತ ಹೇಳ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ನಾಯಿಗಿರೋ ನಿಯತ್ತು ಮನುಷ್ಯಂಗೂ ಇಲ್ಲ. ನಾವು ಎಷ್ಟು ರಾತ್ರಿ ಬಂದರೂ ಅದು ನಮ್ಮಗೋಸ್ಕರ ಕಾಯ್ತಾ ನಿಂತಿರುತ್ತೆ. ಸೊ ನಮ್ಮ ಕೈಲಾದಷ್ಟು ಬಿಸ್ಕೆಟು ಬ್ರೆಡ್ಡು ಏನು ಸಿಗುತ್ತೋ ಅದನ್ನು ತೊಗೊಂಡೋಗಿರ್ತೀನಿ. ಸೊ ಅದನ್ನೆಲ್ಲ ನಾಯಿಗಳಿಗೆ ಹಾಕಿ ಸೊ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಾಗ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಬಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಸತೀಶ್ ಹೇಳಿದ್ರು. ಹಾಗಾಗಿ ಫಸ್ಟಿಗೆ ಹಿಂದಿನ ದಿನ ಧರ್ಮಸ್ಥಳದಿಂದ ಬರೋವಾಗ ನನಗೆ ಫಸ್ಟು ಖುಷಿಯಾಗಿದ್ದು ಅಂದರೆ ಮಂತ್ರಾಕ್ಷತೆ ಅಕ್ಷತೆ ಅಯೋಧ್ಯೆಯಿಂದ ಸಿಕ್ಕಿರೋಂಥದ್ದು ಇನ್ವಿಟೇಷನ್ ಕಾರ್ಡ್ ಅಯೋಧ್ಯೆ ರಾಮ ಮಂದಿರದ್ದು. ಸಿಸ್ ಇದೆಲ್ಲ ಆಗೋಗಿದೆ, ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಕೇಳಬೇಡಿ. ವಿಡಿಯೋ ಎಡಿಟಿಂಗ್ಗೆ ನನಗೆ ಟೈಮ್ ಇರಲಿಲ್ಲ, ಲೇಟ್ ಆಗುತ್ತೆ ವಿಡಿಯೋ. ಸಾರಿ ಸಾರಿ, ನಾನು ಅದಕ್ಕೆ ಮುಂಚಿತವಾಗಿ ಸಾರಿ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅಯೋಧ್ಯೆದು ಇನ್ವಿಟೇಷನ್ ಕಾರ್ಡ್ ಮತ್ತು ಅಕ್ಷತೆ ಎಲ್ಲ ಇಟ್ಟು ವರಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಒಂದು ಲೋಟ ಕಾಫಿ ಕುಡಿದು ವಾರ ಪೂಜೆ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದ್ದು ಪ್ರಸಾದನೂ ಇತ್ತಲ್ವಾ, ಸೊ ಪ್ರಸಾದನೂ ಇಟ್ಟು ಎಲ್ಲನೂ ಅಂದರೆ ಒಂದು 5 ಮನೆಗೆ ಪ್ರಸಾದ ಕೊಡಬೇಕಾಗಿತ್ತು. ಹಾಗಾಗಿ ಎಲ್ಲನೂ ಅಕ್ಷತೆ ಮಂತ್ರಾಕ್ಷತೆ ಮತ್ತು ರಾಮನ ಫೋಟೋ ಎಲ್ಲ ಇಟ್ಟು ಹಾಲು ಕಾಯಿಸಿಟ್ಟು ಧರ್ಮಸ್ಥಳದ ಪ್ರಸಾದ ಕೂಡ ತೀರ್ಥ ಎಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ವಾರ ಪೂಜೆ ಮುಗಿಸ್ದೆ ನಾವಿವತ್ತು ಮುತ್ತತ್ತಿಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಮುತ್ತತ್ತಿ ನೀವು ಎಷ್ಟು ಜನ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗಾಗಿ ವಾರನೂ ಆಗುತ್ತೆ ಪೂಜೆನೂ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಗ ಬೇಗ ಮುಗಿಸಿದಂಥದ್ದು. ನಾನೆಲ್ಲ ಮುಗಿಸಾದ್ಮೇಲೆ ಒಂದು 5 ಮನೆಗೆ ಅಕ್ಕಪಕ್ಕ ನಿಯರ್ ಬೈ ಒಂದು 5 ಮನೆಗೆ ಪ್ರಸಾದ ಕೂಡ ಕೊಟ್ಟು ಬಂದೆ. ಹಾಗಾಗಿ ತಿಂಡಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ, ತಿಂಡಿ ಪ್ರಿಪೇರ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ. ಫೈನಲಿ ರೆಡಿಯಾಗಾಯಿತು, ಒಂದು ಸಿಂಪಲಾಗಿ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ. ಇದರದ್ದು ಬ್ಲೌಸು ಈ ರೀತಿ ಇದೆ, ಬಫ್ ಬ್ಲೌಸ್ ಹೊಲಿಸಿದ್ದೀನಿ. ಒಂದು ರಾಮ್ಲೀಲಾ ಜುಮ್ಕಿ ಹಾಕ್ಕೊಂಡಿದ್ದೀನಿ, ಏನು ಆಕ್ಸೆಸರೀಸ್ ಏನೂ ಇಲ್ಲ, ಒಂದು ಜುಮ್ಕಿ ಅಷ್ಟೇ. ಸ್ವಲ್ಪ ಬಫ್ ಹಾಕಿದ್ದೀನಿ, ಹೇರ್ ಸ್ಟೈಲ್ ಹೂ ಮುಡ್ಕೊಂಡಿದ್ದೀನಿ, ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ. ಸ್ಯಾರಿ ಹೇಗಿದೆ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ? ಮುತ್ತತ್ತಿ ಮುತ್ತುರಾಯ, ಮುತ್ತನ್ನು ಎತ್ತಿದಂಥ ಮುತ್ತತ್ತಿ ಮುತ್ತುರಾಯರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 15 ವರ್ಷದಿಂದ ಹೋಗ್ಬೇಕು ಅನ್ಕೋತಾ ಇದ್ದೆ, ಹೋಗೋಕ್ಕಾಗಲಿಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಜನ ನನ್ನ ಲಿಪ್ಸ್ಟಿಕ್ ಶೇಡ್ ಯಾವುದು ತಿಳಿಸಿ ತಿಳಿಸಿ ಅಂತ. ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ದಿದ್ರೆ ಶೇಡ್ ತಿಳಿಸ್ತಾ ಇದ್ದೆ. ಬಟ್ ನಾನು ತೊಗೊಂಡಿರೋದು ಸ್ವಿಸ್ ಬ್ಯೂಟಿ, ಇದು ಈ ಕಲರ್ ಆರೆಂಜ್ ಕಲರ್ ಇರುತ್ತೆ. ಇದು ಕೋಡ್ ಬಂದು ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಸ್ವಿಸ್ ಬ್ಯೂಟಿದು. ಸ್ವಲ್ಪ
ಇದು ರೆಡ್ ಅಲ್ಲಿ ಆರೆಂಜ್ ಶೇಡ್ ಅಲ್ಲಿರೋಂಥದ್ದು. ಸ್ಮಾಶ್ ಪ್ರೂಫ್, ವಾಟರ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್, ತುಂಬ ಚೆನ್ನಾಗಿ ಬಳಕೆ ಬರ್ತಾ ಇದೆ. ನಾನು ಇದು ಇವಾಗ ಅಟ್ ಪ್ರೆಸೆಂಟ್ ಫೇವ್ರೇಟ್ ಅಂದರೆ ಈ ಶೇಡು. ಸೊ ಸ್ವಿಸ್ ಬ್ಯೂಟಿ ಅವ್ರದ್ದು, ಬೇಕಿದ್ರೆ ತೊಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ, ರೆಗ್ಯುಲರ್ಗಿಂತ ಚೂರು ನೋಡಿಕೊಂಡು ಇಷ್ಟ ಆದರೆ ತಗೊಳ್ಳಿ ಅಷ್ಟೇ. ನೀವು ಕೇಳಿದ್ರಿ ಅಂತ ತೋರಿಸ್ತಾ ಇರೋದಷ್ಟೇ. ಬನ್ನಿ ಹೊರಡೋಣ. ಮಕ್ಳಿಗಂತೂ ತುಂಬ ಖುಷಿಯಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಹಾಲಿಡೇಸ್, ರಜಾ ಹಾಕ್ಸಿ ಹಾಕ್ಸಿ ಕರ್ಕೊಂಡು ಕರ್ಕೊಂಡು ಸುತ್ತಿಸ್ತಾ ಇರೋದು. ಅವ್ರಿಗಂತೂ ಸ್ಕೂಲು, ನೋಟ್ಸು, ಇದ್ರದ್ದು ಯಾವುದು ಚಿಂತೆ ಇಲ್ಲದೆ ಸುತ್ತುತ್ತಾ ಇದ್ರು. ನಮ್ಮ ಹುಡುಗ ಪುನಿ ಕೂಡ ಬಂದಿದ್ದ, ಡ್ರೈವರ್. ಎಲ್ಲ ಮಾತಾಡಿಕೊಂಡು ಆನ್ ದ ವೇ ಹೊರಟ್ವಿ. ಹೊರಡೋವಾಗ ನಾವು ಅಂದ್ಕೊಂಡ್ವಿ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಸಂಕಷ್ಟಹರ ಗಣಪತಿ, ಬೇಡಿದ ವರವನ್ನು ನೀಡುವಂಥ ಸಂಕಷ್ಟಹರ ಗಣಪತಿ ಟೆಂಪಲ್ಗೆ ಹೋಗಿ ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಪಕ್ಕದಲ್ಲೇ ಇದ್ದಂಥ ನವಗ್ರಹ ಕಟ್ಟೆನ ಸುತ್ತ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಚುರುಗುಡ್ತಾ ಇತ್ತು. ಇಲ್ಲೇ ಏನಾದರೂ ನಿಯರ್ ಬೈ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸತೀಶು. ಯಾಕಂದರೆ ಬೆಳಗ್ಗೆ ಒಂದು ಲೋಟ ಕಾಫಿ ಕುಡ್ದಿದ್ದೆ ಅಷ್ಟೇ, ಹಾಗಾಗಿ ಬ್ರೇಕ್ಫಾಸ್ಟ್ ಮೈಸೂರಲ್ಲೇ ಮುಗಿಸೋಣ ಅಂತ ತಿಂಡಿ ತಿಂದು ಹೊರಟ್ವಿ. ಕುಕ್ಕೆನಾ? ಕುಕ್ಕೆ ಅಂದರೆ ನಿನ್ಗ ಇಡ್ಲಿ ತಗೊಳೋ. ಇಲ್ಲಿ ತೋರಿಸಿ, ಅದು ಅದು ತೋರಿಸಿ. ನನಗೆ ತುಂಬ ಖುಷಿ ಆಯಿತು. ಕುಕ್ಕೆ ಇಡ್ಲಿ ನಾನು ತಿಂದಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ತುಂಬ ಸಾಫ್ಟಾಗಿತ್ತು, ಚಟ್ನಿ ಮಾತ್ರ ತುಂಬ ಸಖತ್ತಾಗಿತ್ತು. ಎಲ್ಲ ತಿನ್ಕೊಂಡು ಹೊಟ್ಟೆ ಲೋಡ್ ಆಯಿತು, ಹೊರಟ್ವಿ. ಇವಳು ಅವಾಗಲೇ ಗಡ ಹತ್ತಾಗಿ ನಿದ್ದೆ ಹೊಡಿತಾ ಇದ್ದಾಳೆ. ಹೊಟ್ಟೆ ತುಂಬಿದ ತಕ್ಷಣ ನಿದ್ದೆ ಬಂತು, ಗೊರಕೆ ಸೌಂಡ್ ಎಲ್ಲ ಕೇಳಿಸ್ತಿತ್ತು ನನಗೆ. ಆ ರೀತಿ ಬಾಯಿ ಬಿಟ್ಕೊಂಡು ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದಾಳೆ. ಈ ಮುತ್ತತ್ತಿ ಮುತ್ತುರಾಯಂದೆ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧಿ ಸ್ಥಳ. ಸೊ ರಾಮ ಸೀತಾ ಲಕ್ಷ್ಮಣರು ವನವಾಸಕ್ಕೆ ಬಂದಾಗ ಇಲ್ಲೆಲ್ಲ ಬಂದಿದ್ದರು. ಇದಕ್ಕೆ ಎರಡು ಅಲ್ಗೂರು ಮೇಲೂ ಕೂಡ ಹೋಗ್ಬೋದು, ಕನಕಪುರ ರೋಡ್ ಹಲ್ಗೂರು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಮಳವಳ್ಳಿ ಮೇಲೆ. ಇನ್ನೊಂದು ಸರ್ಗೂರ್ ಅಂತ ಸಿಗುತ್ತೆ, ಸೊ ಸರ್ಗೂರ್ ಕೂಡ ಆ ರೋಡಲ್ಲಿ ಕೂಡ ಹೋಗ್ಬೋದು. ನಾವು ಹೋಗಿದ್ದಂಥದ್ದು ಕನಕಪುರ, ಅಲ್ಗೂರು ಕನಕಪುರ ಮಳವಳ್ಳಿಗೆ ಹೋಗಿ, ಮಳವಳ್ಳಿಯಿಂದ ಹಲ್ಗೂರಿಗೆ ಹೋಗಿ, ಹಲ್ಗೂರಿಂದ ಕನಕಪುರ ರೋಡಲ್ಲಿ ಹೋಗಿ ನಾವು ಹೋಗಿದ್ದಂಥದ್ದು. ಆ ರೋಡ್ ದಿ ಬೆಸ್ಟ್ ಅಂತ ಹೇಳ್ತೀನಿ, ರೋಡ್ ತುಂಬ ಚೆನ್ನಾಗಿದೆ. ಸರ್ಗೂರ್ ಮೇಲೆ ಹೋದರೆ ಒಂದು ಚೂರು ರೋಡ್ ಚೆನ್ನಾಗಿಲ್ಲ, ಎಲ್ಲ ಒದರಾಡೋಗಿದೆ, ಕಿತ್ತೋಗಿದೆ, ಗುಂಡಿಗಳಿದೆ. ಆನ್ ದ ವೇ ಹೋಗುವಾಗ ಕಬ್ಬಿನ ಜ್ಯೂಸ್ ಕೂಡ ಸಿಕ್ತು, ಸತೀಶ್ ಎಳ್ನೀರು ತೊಗೊಂಡ್ರು, ನಾವೆಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತಿದ್ದು. ಬಿಸಿಲು ಮಾತ್ರ ಬೆನ್ನಿಗೆ ಚುರುಗುಡ್ತಾ ಇತ್ತು. ಸೊ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಶಿಂಷಾ ಹೊಳೆ ಕೂಡ ಸಿಗುತ್ತೆ. ಶಿಂಷಾ ಹೊಳೆನ ಸ್ವಲ್ಪ ಕಳ್ಳು ಹೊಳೆ ಅಂತಲೂ ಕೂಡ ಕರೀತಾರೆ. ಸಡನ್ನಾಗಿ ನೀರು ಬಂದು ಸಡನ್ನಾಗಿ ಪ್ರವಾಹ ಥರ ಕೊಚ್ಕೊಂಡೋಗಿದ್ದು, ಇದೆಲ್ಲ ಸುಮಾರು ಎಕ್ಸ್ಪ್ಲನೇಷನ್ಸ್ ಮೇಕೆದಾಟು ನಿಯರ್ ಬೈ ಅಲ್ಲೆಲ್ಲ ಇದೆ, ನಾವು ಅದನ್ನೆಲ್ಲ ಕಣ್ಣಲ್ಲಿ ನೋಡಿದ್ದೀವಿ. ಸೊ ಎಲ್ಲ ಕಡೆ ಬರಗಾಲ ಥರ ಅನಿಸ್ತಾ ಇದೆ, ಇದು ಬೇಸಿಗೆ ಅನ್ನಿಸ್ತಾ ಇದೆ. ಸಂಕ್ರಾಂತಿ ಆದಮೇಲಿಂದ ತುಂಬ ಬಿಸಿಲು, ಅಂದರೆ ಸೂರ್ಯ ತನ್ನ ಪಥ ಬದಲಾಯಿಸಿದ್ದಾನೆ, ಭೂಮಿಗೆ ಹತ್ರ ಆಗಿದ್ದಾನೆ. ಬಟ್ ಈ ಥರ ಬಿಸಿಲು ಮಾರ್ಚ್ ಏಪ್ರಿಲಲ್ಲಿ ಬರ್ತಾ ಇತ್ತು, ಬಟ್ ಜಾನ್ವರಿಲೇ ಈ ಥರ ಬಿಸಿಲು ನಾನು ನೋಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ನಾವು ಹೋಗ್ತಾ ಇರೋವಂಥ ಶ್ರೀಕ್ಷೇತ್ರ ಮುತ್ತತ್ತಿಗೆ ಐತಿಹಾಸಿಕ ಪ್ರಸಿದ್ಧಿ ಅಂತಲೇ ಇದೆ ತುಂಬ. ಅಂದರೆ ಸೀತಾಮಾತೆ ಶಿಂಷಾ ಹೊಳೆಯಲ್ಲಿ ಮುಖ ಕೈಕಾಲು ತೊಳೆಯೋಕ್ಕೆ ಅಂತ ಹೋದಾಗ ಮುತ್ತತ್ತಿ ಅಂದರೆ ಮೀನ್ಸ್ ಮೂಗುಂದು ನತ್ತು ಅಂತಲೂ ಕರಿತೀವಿ, ಆ ಮುತ್ತದು ನತ್ತು ನೀರಲ್ಲಿ ಕೊಚ್ಕೊಂಡು ಹೊಟ್ಟೋಗುತ್ತೆ. ಆಗ ಸೀತಾಮಾತೆ ಬೇಜಾರಾಗಿ ಕೂತಿರೋದನ್ನು ಹನುಮಂತರಾಯ ಗಮನಿಸಿ, ಏನಕ್ಕೆ ಅತ್ತಗಮ್ಮ ಈ ಥರ ಬೇಜಾರಾಗಿ ಕೂತಿದ್ದೀರಾ ಅಂತ ಕೇಳಿದಾಗ, ನಂದು ಮುತ್ತೊಂದು ನತ್ತು, ನತ್ತು ಅಂದರೆ ಮೀನ್ಸ್ ಮೂಗ್ಬಟ್ಟು ಹಳೆ ಕಾಲದಲ್ಲಿ ನೀರಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು, ಕಾವೇರಿ ಒಡ್ಲಲ್ಲಿ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಆಗ ಹನುಮಂತರಾಯ ಮುಳುಗಿ ಆ ಮುತ್ತಿನ ನತ್ತನ್ನು ಎತ್ತಂಥ ಜಾಗನೇ ಮುತ್ತತ್ತಿ, ಮುತ್ತಿನ ನೆತ್ತಿ ಅಂತ ಇದ್ದಿದ್ದು ಆಡು ಭಾಷೆಯಲ್ಲಿ ಮುತ್ತತ್ತಿ ಮುತ್ತತ್ತಿ ಅಂತ ಕನ್ವರ್ಟ್ ಆಗುತ್ತೆ. ಇಲ್ಲಿ ಸುಮಾರು ಜನ ಬಂದಿದ್ದಂಥವರೆಲ್ಲರೂ ಅಲ್ಲಿರೋಂಥ ಹನುಮಂತರಾಯಿಗೆ ಮಂಗಗಳಿಗೆ ಹಣ್ಣು, ಬಾಳೆಹಣ್ಣು, ಬಿಸ್ಕೆಟ್ಟು, ಚಿಪ್ಸು ಈ ಥರದ್ದೆಲ್ಲ ತಂದು ತಂದು ಹಾಕ್ತಾಯಿದ್ರು. ನಾವಿದನ್ನು ಈ ಕಡೆಯಿಂದ ಹೋಗುವಾಗಲೇ ನೋಡಿಕೊಂಡು ಕಣ್ಣು ತುಂಬ ನೋಡಿಕೊಂಡು ಹೋದೆ ನಾನು. ನನಗೆ ತಲೆಯಲ್ಲಿ ಆವಾಗಲೇ ಒಂದು ಪ್ಲ್ಯಾನ್ ಬರ್ತಾ ಇತ್ತು, ಆ ಕಡೆಯಿಂದ ಬರುವಾಗ ನಾವು ಏನಾದರೂ ತೊಗೊಂಬರಬೇಕು, ಅಷ್ಟೊಂದು ಮಂಗಗಳಿದ್ದಾವೆ, ಏನಾದರೂ ಕೊಡಬೇಕು ಅಂತ ನನಗೆ ಮೈಂಡಿಗೆ ಬಂತು. ಹನುಮಂತರಾಯ ದೇವಸ್ಥಾನಕ್ಕೆ ತಕ್ಕಂಗೆ ದೇವಸ್ಥಾನ ಸುತ್ತಮುತ್ತ ಹನುಮಂತಗಳೇ ಇದ್ದಾವೆ. ನಾನಂತೂ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು,
ಸುಮಾರು ಜನ ಅಂದ್ಕೊಂಡಿದ್ದೆ ಹೋಗಬೇಕು ಮುತ್ತತ್ತಿಗೆ ನೋಡಬೇಕು ಅಂತ, ಬಟ್ ಕಾಲಾನುಕ್ರಮೇಣ ನೋಡೋಕ್ಕಾಗಿರಲಿಲ್ಲ. ನೀವು ಎಷ್ಟು ಜನ ನೋಡಿದ್ರಿ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸ್ವಾಮಿ ದರ್ಶನ ಸಿಕ್ಕಿದ್ದು ತುಂಬ ಭಾಗ್ಯನೇ ಅಂತ ಅನ್ನಿಸ್ಬೋದು. ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಮಹಾ ಮಂಗಳಾರತಿ ತನಕ ನಿಮಗೆ ತೋರಿಸ್ಬೇಕು ಅಂತ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ನಾನು ಬರೋವಾಗ ತುಳಸಿ ಪೂಜೆ ಸಾಮಾನು ಎಲ್ಲ ತೊಗೊಂಬಂದಿದ್ದೆ. ಅರ್ಚನೆ ಮಾಡಿಸ್ಕೊಂಡು ತುಳಸಿ ಕೊಟ್ಟು ಮಕ್ಕಳಿಗೆಲ್ಲ ಯಂತ್ರ ಹಾಕಿಸ್ಕೊಂಡು ಮೈ ಗಾಡ್ ಗ್ರೇಸ್, ನಾವು ಎಷ್ಟೇ ಏನೇ ಪ್ರಯತ್ನ ಪಟ್ಟರು ಯಾವ ಟೈಮ್ ಏನಾಗಬೇಕೋ ಅದೇ ಆಗೋದು. ಸೊ ನಾವು ಇವತ್ತಿನ ದಿನ ಬರಬೇಕು, ಇವತ್ತಿನ ದಿನ ದರ್ಶನ ಆಗಬೇಕು ಅಂತ ಆ ಸ್ವಾಮಿ ಅನುಗ್ರಹ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ನಮ್ಮನ್ನು ಇವತ್ತಿನ ದಿನ ಶನಿವಾರನೇ ವಾರದ ದಿನವೇ ನಮ್ಮನ್ನು ಸ್ವಾಮಿ ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಂಡಿದೆ. ಸೊ ನಾವೇನೇ ಪ್ರಯತ್ನ ಪಟ್ಟರೂ ಅದ್ರ ಜೊತೆ ಸ್ವಲ್ಪ ಲಕ್ ಅನ್ನೋದಂತೂ 102% ಇರಬೇಕು ಅಂತ ನನ್ನ ಅಭಿಪ್ರಾಯ. ನೋಡಿದ್ರ ಮಹಾಮಂಗಳಾರತಿ, ಆ ಸ್ವಾಮಿದು ಮಹಾಮಂಗಳಾರತಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಹಿಂದೆ ಇರೋ ಉದ್ದೇಶ ಒಂದೇ, ನೀವು ಸ್ವಾಮಿ ನೋಡಲಿ, ಸ್ವಾಮಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ. ಸೊ ಮಕ್ಕಳಿಗೆಲ್ಲ ಯಂತ್ರ ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ನಾನು ಮನೆಗೊಂದು ಪಾರ್ಸಲ್ ಕೂಡ ತೊಗೊಂಡೆ. ತುಂಬ ನಂಗೆ ಇಷ್ಟ ಆಯಿತು, ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಫ್ಯಾಮ್ಲಿ ಜೊತೆ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡಿ ಆಫ್ಟರ್ ಲಾಂಗ್ ಇಯರ್ಸ್, ತುಂಬ ವರ್ಷಗಳ ಕನಸು ನಾನು ಮುತ್ತತ್ತಿ ದೇವಸ್ಥಾನ ನೋಡಬೇಕು ಅನ್ನೋದು. ಯಾಕಂದರೆ ಇದು ಇಲ್ಲಿ ಉದ್ಭವ ಮೂರ್ತಿ, ಮುತ್ತತ್ತಿ ಅನ್ನೋದು ಸ್ವಲ್ಪ ಜನಕ್ಕೆ ಮನೆ ದೇವ್ರು ಕೂಡ ಹೌದು. ಇಲ್ಲೆಲ್ಲ ನಾನ್ ವೆಜ್ ಕೂಡ ಮಾಡ್ತಾರೆ, ಹರಕೆ ಮಾಡಿಕೊಂಡು ದೇವ್ರಿಗೆ ನಾನ್ ವೆಜ್ ಕೂಡ ಅರ್ಪಿಸ್ತಾರೆ. ಸೊ ಅದು ಅವರವರ ಪದ್ಧತಿ, ಅದು ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಅವ್ರ ಇಷ್ಟ ಅದೆಲ್ಲ. ಸೊ ಹಾಗಾಗಿ ಒಂದೆರಡು ಪುಟ್ಟ ಪುಟ್ಟ ಸೆಲ್ಫೀಸ್ ಎಲ್ಲ ತೊಗೊಂಡು ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು ಒಂದೇ, ನಾನು ಫಸ್ಟ್ ಒಂದು ಬಾಳೆಹಣ್ಣು ಗೊನೆ ತೊಗೋಬೇಕು, ಬಿಸ್ಕೆಟ್ ಪ್ಯಾಕೆಟ್ಸ್ ತೊಗೋಬೇಕು, ಸ್ವಲ್ಪ ಚಿಪ್ಸ್ ಈ ಥರದ್ದೆಲ್ಲ ತೊಗೋಬೇಕು, ಅಲ್ಲಿ ಸಿಕ್ಕಿದಂಥ ಮಂಗಗಳಿಗೆ ಕೋತಿಗಳಿಗೆ ನನ್ನ ಕೈಲಾದಿದ್ದೆಲ್ಲ ಕೊಡಬೇಕು. ಪಾಪ ಅವಕ್ಕೆಲ್ಲ ಊಟ ಎಲ್ಲಿ ಸಿಗುತ್ತೆ, ನಾನು ಫಸ್ಟ್ ನಾನು ಎಷ್ಟೊತ್ತಿಗೆ ಈಚೆ ಬರ್ತೀನೋ, ನಾನು ಇದನ್ನೆಲ್ಲ ಯಾವಾಗ ತೊಗೋತೀನೋ ಅಂತ ಎದುರುಗಡೆ ಫಸ್ಟ್ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ. ಸೊ ಗಣಪತಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಸತೀಶ್ ಹೇಳ್ತಾಯಿದ್ರು, ಇವಾಗಲೇ ಇಷ್ಟು ಬಿಸಿಲು, ಇನ್ನು ಏಪ್ರಿಲ್ ಮೇ ಅಷ್ಟರಲ್ಲಿ ಬಂದರೆ ಇನ್ನು ಯಾವ ಥರ ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ನಿಜಕ್ಕೂ ಊಹಿಸಕ್ಕಂತೂ ಆಗೋದಿಲ್ಲ, ಅಷ್ಟು ಬಿಸಿಲಿದೆ. ನಾವು ಒಂದು 10:30-11 ಅಷ್ಟರಲ್ಲೆಲ್ಲ ದೇವಸ್ಥಾನ ರೀಚ್ ಆಗಿದ್ವಿ, ಇನ್ನು ಮಟ್ಮಟ್ ಮಧ್ಯಾಹ್ನ ಆಗ್ಬಿಟ್ರಂತೂ ಇಲ್ಲಿ ಕಾಲಿಡೋಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ಫ್ಯಾಮಿಲಿ ಫುಲ್ಲು ಬಂದಿದ್ದಂತೂ ಇನ್ನೂ ಖುಷಿ ಇತ್ತು ನನಗೆ. ನೀವು ಎಷ್ಟು ಜನ ದೇವಸ್ಥಾನ ನೋಡಿದ್ರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ಒಂದ್ಸಲಿ ಮೈಸೂರಿಂದ ನಿಯರ್ ಬೈ ಕರೆಕ್ಟಾಗಿ 86 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಬಂದ್ರೂ ಕನಕಪುರ ರೋಡಲ್ಲಿ ಬಂದರೆ ತುಂಬ ಹತ್ರ ಆಗುತ್ತೆ. ಕನಕಪುರ ರೋಡ್ ಮೇಲೆ ಬಂದರೆ ಒಂದು 12 or 13 kilometers. ಕಿಲೋಮೀಟರ್ಸ್ ಏರುಪೇರು ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಂಗೆ ಅಷ್ಟು ಸರಿ ಗೊತ್ತಿಲ್ಲ, ಬಟ್ ಮೈಸೂರಿಂದ 86 ಕಿಲೋಮೀಟರ್ ಪಕ್ಕ ಆಗುತ್ತೆ. ಎರಡು ರೋಡಲ್ಲಿ ಹೋಗ್ಬೋದು, ಬಟ್ ನಾವು ಹೋಗಿದ್ದಂಥದ್ದು ಮಳವಳ್ಳಿ ಮೇಲೆ ಅಲ್ಗೂರ್ ರೋಡ್, ಕನಕಪುರ ರೋಡ್ ಮೇಲೆ ಹೋಗಿದ್ದಂಥದ್ದು. ರೋಡು ತುಂಬ ಚೆನ್ನಾಗಿದೆ, ಬಟ್ ಸರ್ಗೂರು ಅಂತ ಹೇಳಿದ್ನಲ್ಲ ಆ ಊರ ಮೇಲೆ ಹೋದ್ರಂತೂ ರೋಡು ತುಂಬ ಕೆಟ್ಟದಾಗಿದೆ. ಯಾಕಂದರೆ ಗಾಡಿ ಕಾರ್ ಎಲ್ಲ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ, ಅಷ್ಟು ಕೆಟ್ಟದಾಗಿದೆ. ಸೊ ನಾನು ಯೂಟ್ಯೂಬಲ್ಲಿ ಒಂದು 5-6 ಜನ ಅಪ್ಲೋಡ್ ಮಾಡಿದ ವಿಡಿಯೋ ಕೂಡ ನೋಡಿದ್ದೆ, ಅವರೆಲ್ಲ ಹೇಳಿದರು. ಅದನ್ನೆಲ್ಲ ನಾನು ಊಹಿಸ್ಕೊಂಡಿದ್ದೆ, ಬಟ್ ನಾವು ಲೊಕೇಶನ್ ಹಾಕ್ಕೊಂಡು ಹೋಗಿದ್ದು ರೂಟ್ ಚೇಂಜ್ ಮಾಡಿದ್ವಿ ನಾವು. ಆ ರೋಡಲ್ಲಿ ಹೋಗಿದ್ದಿದ್ರೆ ನಿಜಕ್ಕೂ ಅದು ಎಕ್ಸ್ಪೀರಿಯೆನ್ಸ್ ಹೇಗಿರ್ತಾಯಿತ್ತು ಅಂತ ಗೊತ್ತಾಗ್ತಿತ್ತೇನೋ ಮೇ ಬಿ, ಬಟ್ ನಾವು ಆ ರೋಡಲ್ಲಿ ಹೋಗೋ ಸಾಹಸ ಮಾಡಲೇ ಇಲ್ಲ. ಅವರೆಲ್ಲ ಹೇಳ್ತಾಯಿದ್ರು ಹೋಗಬೇಡಿ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಎಲ್ಲೋದರೂ ಈ ನನ್ನ ಮಕ್ಕಳು ಆಟ ಸಾಮಾನು ಹುಡ್ಕೊಂಡು ಹೊರಟೋಗ್ತಾರೆ, ಅವ್ರನ್ನ ಕರೀತಾ ಇದ್ದೆ, ಅದೆಲ್ಲ ನೋಡಿಕೊಂಡು ಇವಾಗ ಶಿಂಷಾ ಹೊಳೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅದು ಕಳ್ಳು ಹೊಳೆ, ನಮ್ಮ ಕಾವೇರಿ ನೀರು ಅದನ್ನು ಜನ ಹಾಗೆ ಕರೆಯೋದು, ಕಳ್ಳು ಹೊಳೆ ಅಂತಲೂ ಕೂಡ ಕರೀತಾರೆ. ಸೊ ನನ್ನ ಐಲೈನರ್ ಎಲ್ಲ ಹರ್ಕೊಂಡು ಹರ್ಕೊಂಡು ಬರ್ತಾಯಿತ್ತು ಆ ಬಿಸಿಲಿಗೆ, ಅಷ್ಟು ಬಿಸಿಲು, ಕಾವು ಕಾರ್ ಬೇರೆ ಕಾಯ್ದಿತ್ತು. ಬಟ್ ಒಂದು ಬೇಜಾರಂದರೆ ಕಾವೇರಿ ಒಡಲು ಬರ್ದಾಗ್ತಾ ಇದೆ, ನಿಜಕ್ಕೂ ಖಾಲಿ ಆಗ್ತಾಯಿದೆ. ಯಾಕಂದರೆ ತಮಿಳ್ನಾಡಿಗೂ ಸ್ವಲ್ಪ ದಿನ ಎಲ್ಲ ನೀರು ಬಿಟ್ಬಿಟ್ರು,
ಆಗಾಗೋ ಏನೋ ಅಥವಾ ಈ ಬೇಸಿಗೆಗೋ ಏನೋ ಗೊತ್ತಿಲ್ಲ, ನೀರು ನೋಡಿ ಆ್ಯಕ್ಚುಲಿ ನನಗೆ ತುಂಬಾ ಮನಸ್ಸಿಗೆ ಕಾಸಿ ಆಯಿತು, ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಬರೀ ಕಲ್ಲು 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 ಕಾಣಿಸ್ತಾ ಇತ್ತು, ನೀರೇ ಕಮ್ಮಿ. ಅದರಲ್ಲೂ ನಮ್ಮ ಜನಗಳಂತೂ ಬುದ್ಧಿ ಕಲಿಯೋದಿಲ್ಲ, ಅಲ್ಲೇ ಸ್ನಾನ, ಅಲ್ಲೇ ಬಟ್ಟೆ ಒಗೆಯೋದು, ಅಲ್ಲೇ ಗಲೀಜು, ಅಲ್ಲೇ ಪ್ಲಾಸ್ಟಿಕ್ ಎಲ್ಲ ಬಿಸಾಕೋದು, ಈ ಥರದ್ದೆಲ್ಲ ಮಾಡ್ತಿದ್ರು. ದಯವಿಟ್ಟು ನಾನು ಆ ಥರ ಒಂದು ಹೇಳೋದೇನು ಗೊತ್ತಾ, ಹರಿಯೋ ನೀರಿಗಾಗ್ಬೋದು ಅಥವಾ ಏನೇ ಸಿಕ್ಕಿದ್ರು ಪ್ಲಾಸ್ಟಿಕ್ನ ಒಂದು ಕಡೆ ಸಂಗ್ರಹಿಸಿ ನಿಮ್ಮ ಓನ್ ಕಾಡಿಲಿ ತೊಗೊಂಬನ್ನಿ. ಎಲ್ಲಂದ್ರಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ನ ಕಾಡುಗಳಿರೋ ಜಾಗ, ಮರಗಳಿರೋ ಜಾಗ ದಯವಿಟ್ಟು ಬಿಸಾಕಬೇಡಿ ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಕಲ್ಲು ಅಂದರೆ ಮೀನ್ಸ್ ಅಲ್ಲಿರೋ ಕಲ್ಲುಗಳೆಲ್ಲ ತುಂಬ ಪಾಚಿ ಕಟ್ಟಿತ್ತು, ಒಂದು ಚೂರು ಯಾಮಾರಿ ಕಾಲಿಟ್ರೂ ಬೀಳೋ ಚಾನ್ಸಸ್ ಇತ್ತು. ಆಮೇಲೆ ತುಂಬ ಶಾರ್ಪ್ ಎಡ್ಜೆಜ್ ತುಂಬ ಶಾರ್ಪ್ ಎಡ್ಜಿರೋಂಥ ಕಲ್ಲುಗಳು. ಕೂತ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ತೆಕ್ಕೊಂಡೆ. ರೀಲ್ಸ್ ಮಾಡೋಣ ಅಂತ ತುಂಬ ಆಸೆ ಆಗ್ತಾಯಿತ್ತು, ಬಟ್ ದೇರ್ ಈಸ್ ನೋ ನೆಟ್ವರ್ಕ್, ನೆಟ್ವರ್ಕ್ ಇಲ್ಲದೇ ಇರೋ ಕಾರಣ ಸುಮ್ಮನೆ ಹಾಗೆ ವೀಡಿಯೋಸ್ ಮಾತ್ರ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕೋಣ ಅಂತ ಹೇಳಿ ಬಂದೆ. ಇದು ಫೋಟೋ ಕ್ರೆಡಿಟ್ ಗೋಸ್ಟು, ವಿಡಿಯೋ ಕ್ರೆಡಿಟ್ ಗೋಸ್ಟು, ನಿಮ್ಮ ಚಾರುದು ಎಲ್ಲ ಪ್ರತಿಯೊಂದು ಫೋಟೋಸ್ ವೀಡಿಯೋಸ್ ಅವಳೇ ಮಾಡಿರೋದು. ನಿಮ್ ಬಿಸಾಕಿರೋದ್ ಹೆಂಗ್ ತಿನ್ನುತ್ತ ಆ ಮರಿಗಾಕು ಅಲ್ಲಿ ಯಾವ ಬೆತ್ತನೆ ಇಲ್ಲ ನೋಡಿದ್ದೆ. ಅಲ್ಲೊಂದು ಜಿಂಕೆ ಐತೆ ಬಾ, ಅದು ಜಿಂಕೆದ್ ಮಾಡಿ ಎಲ್ಲಾಜು ಮಾಡ್ಬೋದು ನೋಡಿ ಜಿಂಕೆ. ಹೇಳಿ ಎರಡು ಮೂರ ಜಿಂಕೆದ್ ಮಾಡು, ಅಲ್ಲೊಂದೈತೆ ಬಾ. ಅಮ್ಮ ನಿನ್ನ ಮುಂಕೆಗಳು ಹಂಗೆ ಮಾಡಿದ್ದು ನೀವು ತೆಗೆದ ಮಾಡಿ. ಏ ಎದ್ರಕೊತಾವ ಯಾಕೆ ಇದು ಕಾಯ್ಕೊಂಡು ಕೂತಿರೋದು ಬೇರೆಯವ್ರಿಗೆ ಆಯ್ಕೊಂಡಿದ್ದಾನೆ ಕಷ್ಟಕ್ಕೆ ಅಂತ. ನೋಡಕ್ಕೆ ಹೆಂಗ್ ಓರ್ಕೋಯ್ತಿರೋ ಎಲ್ಲದೇ ಎತ್ಕತ್ತಾವೆ ಬಿಸ್ಕೆಟ್ ಮೇಲೆ ಕಾರ್ ಐತೆ ಅಂತ ಇರು ಇನ್ನೊಂದಾಯ್ತು.
ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಂಗಿರ್ಲಿಲ್ಲ. ಸೊ ನಾವು ಬಿಸ್ಕೆಟ್ ಕವರು ಅದನ್ನೆಲ್ಲ ವಾಪಸ್ ನಾವು ಕಾರ್ಗೆ ಹಾಕ್ಕೊಂಡು ತೊಗೊಂಬಂದಿದ್ದೀವಿ. ನಾನು ಒಳ್ಳೆ ರೋಡ್ ಫುಲ್ಲು ಒಳ್ಳೆ ಹೆಂಗೆ ಓಡಾಡ್ತಾ ಇದ್ದೆ ಅಂತಂದರೆ ಚಿಕ್ಕ ಮಕ್ಕಳು ಏನೋ ನೋಡಿ ಖುಷಿಪಟ್ಟು ಎಂಥೋಸಿಯಾಸಮ್ ಆಗಿ ಓಡಾಡ್ತಾರಲ್ಲ ಆ ರೀತಿ, ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಇರ ಬರ ಬಿಸ್ಕೆಟು ಬಾಳೆಹಣ್ಣು ಪ್ರತಿ ಒಂದು ಚಿಪ್ಸು ಎಲ್ಲನೂ ಖಾಲಿ ಮಾಡಿ ಹಾಕ್ಬಿಟ್ಟು ಮುಗಿಸ್ಕೊಂಡು ಆನ್ ದ ವೇ ಬರೋವಾಗ ಹೋಟೆಲಲ್ಲಿ ಊಟ ಮಾಡಿಕೊಂಡು ಚಪಾತಿ ಊಟ ಚಾರು ಮಸಾಲೆ ದೋಸೆ ತೊಗೊಂಡ್ಲು. ನಾವೆಲ್ಲ ಚಪಾತಿ ಊಟ ತೊಗೊಂಡ್ವಿ, ವಿಕ್ಕಿ ಚಾರು ಮಸಾಲೆ ದೋಸೆ. ಸೊ ನಮ್ಮ ಹುಡುಗ ಪುನಿ ಅವನು ಪರೋಟ ತೊಗೊಂಡ. ಯಾರ್ಯಾರಿಗೆ ಏನೇನು ಬೇಕೋ ನೋಡಿ ಮಾಡಿ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮೈಸೂರು ಕಡೆಗೆ. ಮೈಸೂರಿಗೆ ಬಂದು ಇಷ್ಟು ಬೇಗ ಮನೆಗೆ ಹೋಗೋಕ್ಕೆ ಮನಸಿರಲಿಲ್ಲ. ಎಲ್ಲೋದ್ವಿ? ಕರಂಜಿ ಕೆರೆ, ಕರಂಜಿ ಲೇಕ್, ಮೈಸೂರು ವಾಯುವಿಹಾರ ದೇವಸ್ಥಾನ ಎಲ್ಲ ಹೋಗಿ ಬಂದಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗ್ದೆ ನಾವು ಕಾರಂಜಿ ಕೆರೆ ಎಲ್ಲ ಅಡ್ಡಾಡಕ್ಕೆ ಬಂದಿದ್ದೀವಿ. ಏನೇನಿದೆ ಅಂತ ನಿಜಕ್ಕೂ ನಂಗೆ ಗೊತ್ತಿಲ್ಲ. ಮೈಸೂರೆಲ್ಲ ಇಟ್ಕೊಂಡು ಎಷ್ಟು ದಿನ ಹೋಗೇ ಇಲ್ಲ. ಎಷ್ಟೇ ಸಲ ನೋಡ್ತೀಯ ಝೂ ಝೂ ಝೂ? ಈಗ ಒಂದು ಮನೇನು ನೋಡ್ಕೊಂಡು ಬಂದಿದ್ಯಾ? ನೆಕ್ಸ್ಟ್ ಅಲ್ಲೇನೈತೆ ನೋಡೋಣ. ಫಸ್ಟ್ ಇಲ್ಲಿ ನೋಡ್ಕೊಬಾರ್ದು. ನಿಜಕ್ಕೂ ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ಸ್ಟ್ರೇಟಾಗಿ ಮನೆಗೆ ಹೋಗಲಿಲ್ಲ ನಾವು, ಯಾಕಂದರೆ ಈ ಮಕ್ಕಳು ಇಷ್ಟೊತ್ತಿಗೆ ಮನೆಗೆ ಹೋಗಿ ಏನು ಮಾಡೋದು, ಹೋಗೋಣ ಕುಕ್ಕರಳ್ಳಿ ಕೆರೆ ಕಾರಂಜಿ ಕೆರೆಗೆ ಹೋಗೋಣ ಅಂತ ತುಂಬ ಹಠ ಮಾಡ್ತಾಯಿದ್ರು. ಹಾಗಾಗಿ ಕರಂಜಿ ಕೆರೆಗೆ ಬಂದಿದ್ದಂಥದ್ದು. ತುಂಬ ಬರ್ಡ್ಸ್ಗಳೆಲ್ಲ ಇದ್ದಾವೆ, ತುಂಬ ಖುಷಿಯಾಯಿತು ನನಗೆ. ಆ್ಯಕ್ಚುಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಪ್ಲಾಸ್ಟಿಕ್ ನಾಟ್ ಅಲೌಡ್. ವಾಟರ್ ಬಾಟ್ಲ್ ಆದರೂ ಕೂಡ ಈಸಿ ಇಟ್ಕೋತಾರೆ, ಇಲ್ಲ ಅಂದರೆ 20 ರುಪೀಸ್ ಪೇ ಮಾಡಬೇಕು. 20 ರುಪೀಸ್ ಕೊಟ್ಟು ನಾವು ವಾಟರ್ ಬಾಟ್ಲನ್ನು ಒಳಗಡೆ ತೊಗೊಬರ್ಬೋದು, ಬಟ್ ಖಾಲಿ ಬಿಸಾಕಿದ್ರೆ 200 ಫೈನ್ ಹಾಕ್ತಾರೆ. ಅದು ಒಂದು ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಪಿಕಾಕ್ ಮಾತ್ರ ಹೆಂಗೆ ಓಪನ್ ಬಿಟ್ಟಿದ್ದಾರೆ ಅಂದರೆ ಅದನ್ನು ಕೂರಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದಾಗಿತ್ತು, ಬಟ್ ನಾವು ತೆಗೆಸ್ಕೊಳ್ಳಿಲ್ಲ. ನಾನು ವಿಡಿಯೋ ಮಸ್ಕೊಳ್ಳೋಕ್ಕೋಸ್ಕರ ಅದು ಎಲ್ಲ ಆರು ಹೊಟ್ಟೋಗುತ್ತೋ ಅಂತ ನಿಧಾನ ಮಾತಾಡ್ತಾ ಇದ್ದೀನಿ. ನಿಧಾನ ಮಾತಾಡು, ನಿಧಾನ ಮಾತಾಡು. ಆ ಪ್ರಾಣಿಗಳಿಗೆಲ್ಲ ಟೀಸ್ ಮಾಡೋದು, ಕಡ್ಡಿ ಹಿಡ್ಕೊಂಡು ಅಳ್ಳಾಡ್ಸೋದು ಇದೆಲ್ಲ ಮಾಡಬಾರ್ದು, ರುಚಿಗೆದ್ಬಿಡುತ್ತೆ. ಆಮೇಲೆ ಅದೆಲ್ಲ ಅಫೆನ್ಸು ಕೂಡ ಹೌದು. ಸೊ ನನ್ನ ಮಗ ಅಂತೂ ತುಂಬ ತೊಂಟ, ಒಂದು ಸಿಕ್ಕಿದ್ರೆ ಸಾಕು ಕಡ್ಡಿ ಹಿಡ್ಕೊಂಡು ಅಳ್ಳಾಡ್ಸೋಕೆ ಹೋಗ್ತಾಯಿದ್ದ. ಕಲರ್ ಕಲರ್ ಪಿಕಾಕ್, ಬ್ಲೂ ಪಿಕಾಕ್, ಗ್ರೀನ್ ಪಿಕಾಕ್, ವೈಟ್ ಪಿಕಾಕ್, ಎಷ್ಟೊಂದು ಪಿಕಾಕ್ಸ್ ನಮಗೆ ನೋಡೋಕ್ಕೆ ಸಿಕ್ತು. ನಾನ್ ಚಾರುಗೆ ಕೂಗಿ ಕೂಗಿ ಹೇಳ್ತಾ ಇದ್ದೆ ವಿಡಿಯೋ ಮಾಡ್ಕೋ ವಿಡಿಯೋ ಮಾಡ್ಕೋ ಹತ್ರದಿಂದ ಮಾಡ್ಕೋ, ಅದು ಒಂದು ಮಿಸ್ ಆಗಿಬಿಟ್ರೆ ಎಲ್ಲ ಹಾರೋಟೋಗ್ಬಿಡುತ್ತೋ ಅಂತ. ಬಟ್ ಅದು ಸುಮ್ಮನೆ ಒಂದು ಕಡೆನೇ ಕೂತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಒಂದು ಒಳ್ಳೆ ಟೈಮ್ನ ಒಂದು ಒಳ್ಳೆ ಜಾಗದಲ್ಲಿ ಸ್ಪೆಂಡ್ ಮಾಡಿದೆ. ಇವತ್ತು ಓಲ್ ಡೇ ಅನ್ನೋ ಒಂದು ಸಮಾಧಾನಕರವಾದ ತೃಪ್ತಿ ಇದೆ ನನಗೆ. ಸೊ ನೀವು ಎಷ್ಟು ಜನ ಎಲ್ಲರೂ ನಮ್ಮ ಕುಕ್ಕರಳ್ಳಿ ಕೆರೆ, ನಮ್ಮ ಕಾರಂಜಿ ಕೆರೆ, ನಮ್ಮ ಮೈಸೂರು ಝೂ ನೋಡಿದ್ದೀರಾ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಯಾಕಂದರೆ ಹೊರಗಡೆಯಿಂದ ನನ್ನ ವಿಡಿಯೋ ಸುಮಾರು ಜನ ನೋಡ್ತಾರೆ, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಡಿಯರ್ ಫ್ರೆಂಡ್ಸ್, ಡಿಯರ್ ಸಿಸ್ಟರ್ಸ್, ಸಿಸ್ ತುಂಬ ದಿನ ಆಗಿತ್ತು, ನಾವು ಮೈಸೂರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ನಿಮ್ಮಿಂದಾಗಿ ನಮ್ಮ ಮೈಸೂರು ಪ್ರತಿಯೊಂದು ತೋರಿಸ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಜಾಸ್ತಿ ಇದೇ ಥರ ಸಪೋರ್ಟ್ ಮಾಡಿ, ಬಟ್ ಸ್ವಲ್ಪ ಅದ್ರ ಜೊತೆ ವ್ಯೂಸು ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಬೇರೇನಿಲ್ಲ. ವಿಡಿಯೋ ಸ್ವಲ್ಪ ಡಿಲೇ ಆಗ್ತಾ ಇದೆ, ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೀನಿ, ಸಾರಿ ಫಾರ್ ದಟ್ ಅಂತ. ನಮ್ಮ ಕುಕ್ಕರಳ್ಳಿ ಕೆರೆಗೆ ಬಂದ ಮೇಲೆ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಸೆಲ್ಫೀಸ್ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ? ಸ್ಲೋ ಮೋಷನ್ ಆಗಿರ್ಬೋದು ಅಥವಾ ಮಾಮೂಲಿ ವೀಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ 2-3 ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ. ಈ ಸಾರಿ ಬಗ್ಗೆ ತುಂಬ ನನಗೆ ಕೇಳ್ತಾ ಇದ್ರಿ, ಸಿಸ್ ನಿಮಗೆ ಸಾರೀಸ್ ತುಂಬ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಮುಖಕ್ಕೆ ತುಂಬ ಸೂಟ್ ಆಗುತ್ತೆ ಅಂತ. ಇದು ಒಂದು ಸಿಂಪಲ್ ಕಾಟನ್ ಸ್ಯಾರಿ ಅಷ್ಟೇ, ಇದೇನು ಅಂಥ ಕಾಸ್ಟ್ಲಿ ಅಲ್ಲ. ಅರೌಂಡ್ 399 ಅಥವಾ 299 ನಂಗೆ ನಿಜಕ್ಕೂ ಮರ್ತೋಗಿದೆ.
ತುಂಬ ಸಿಂಪಲ್ ಸಾರಿ ಅಂತಲೇ ಹೇಳ್ಬೋದು. ಬೇಕಿದ್ರೆ ಹೇಳಿ, ನಾನು ಇದನ್ನು ಮೀಶೋಯಿಂದ ತರಿಸಿದ್ದೀನಿ. ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಲಿಂಕ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ನಮ್ಮ ಕುಕ್ಕರಳ್ಳಿ ಕೆರೆ ವ್ಯೂ ನೋಡಿ. ಅದು ಸಂಜೆ ಟೈಮ್ 4:00 ಆಗಿತ್ತು. ಅರೌಂಡ್ ತುಂಬ ತಂಪಾಗಿತ್ತು, ತುಂಬ ಚೆಂದ ಕಾಣಿಸ್ತಾ ಇತ್ತು. ನನಗಂತೂ ನಡೆದು ನಡೆದು ತುಂಬ ಸುಸ್ತು ಆಯಿತು. ಒಂದು ಸ್ಲೋ ಮೋಷನ್ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಏನೋ ಹೇಳೋಕ್ಕೆ ಹೊರಟೆ, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ನೀವು ನಿಮ್ಮತನನ ಎಲ್ಲೂ ಬಿಟ್ಕೊಡ್ಬೇಡಿ ಫ್ರೆಂಡ್ಸ್. ತುಂಬ ಆಸೆ ಇರುತ್ತೆ, ಆಸೆ ಕನಸು ತುಂಬ ಇರುತ್ತೆ. ಕನಸು ಕಾಣೋದು ದೊಡ್ಡದಲ್ಲ, ಅದನ್ನು ನಾವು ಯಾವ ರೀತಿ ನನಸು ಮಾಡ್ಕೋಬೇಕು, ಹಠ ಛಲದಿಂದ ಸ್ವಾಭಿಮಾನದಿಂದ ನಾವು ಹಿಟ್ಟ ಹೆಜ್ಜೆನ ದಿಟ್ಟವಾಗಿಟ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ಯಾರಿಗೂ ಹಂಜದೇನೆ ಅಳಕ್ಕದೇನೆ ನಮ್ಮ ಗುರಿನ ಸಾಧಿಸೋ ಕಡೆ ನಮ್ಮ ಹೇಮ್ನ ಇಟ್ಕೊಂಡು ನಾವು ಮುಂದುವರಿಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಸಿಸ್ಟರ್ಸ್ ಸಿಸ್, ನೀವು ಯಾವಾಗಲೂ ಇಷ್ಟು ಖುಷಿ ಖುಷಿಯಾಗಿರ್ತೀರಾ, ಇಷ್ಟು ಲವ್ ಲವ್ಕೆ ಆಗಿರ್ತೀರಾ, ಏನು ಸೀಕ್ರೆಟ್ ನಮಗೂ ಹೇಳಿ ಅಂತಾರೆ. ಸೊ ನಥಿಂಗ್, ಏನೂ ಇಲ್ಲ, ಏನೂ ಶಾಶ್ವತ ಇಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಲೈಫ್ ಇಸ್ ಶಾರ್ಟ್ ಮೇಕ್ ಇಸ್ ಸ್ವೀಟ್ ಅಂತ. ಇರೋದು ಒಂದೇ ಜೀವನ, ನಿಮಗೆ ಹೆಂಗೆ ಬೇಕೋ ಹಂಗೆ ಕಲೀರಿ, ಹಂಗೆ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾರೋ ಏನೋ ಅಂದರು ಅಂತ ದಯವಿಟ್ಟು, ನಾನು ತಲೆಗೆ ಹಾಕೋತಿದ್ದೆ ಮುಂಚೆ, ಬಟ್ ನಿಮ್ಮೆಲ್ಲರ ಮಾತು ನನಗೆ ಸ್ಫೂರ್ತಿದಾಯಕವಾಗಿದೆ. ಈ ಕಿವಿಲಿ ಕೇಳ್ತೀನಿ, ಈ ಕಿವಿಲಿ ಬಿಡ್ತೀನಿ. ಇನ್ನಷ್ಟು ಅಂಥವ್ರ ಮುಂದೆ, ಹುರ್ಕೊಳ್ಳೋರ ಮುಂದೆ ಉರಿಸ್ತಾನೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಿ ಹ್ಯಾಪಿಯಾಗಿ, ಬಿಂದಾಸಾಗಿ, ನಗ್ನತ್ತ ಖುಷಿ ಖುಷಿಯಿಂದ ಇರಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮೈಸೂರು ನಿಜಕ್ಕೂ ಯಾವ ಹೊರಗಡೆ ಕಂಟ್ರಿಗೂ ಕಮ್ಮಿ ಇಲ್ಲ ಗುರು, ನಿಜಕ್ಕೂ ಅಷ್ಟು ಚೆಂದ. ಸಂಜೆ ಈ ಇಂಪಾದ ವಾತಾವರಣ, ಇಂಪಾದ ಗಾಳಿ, ವಾವ್. ಅದರಲ್ಲಿ ಒಂದು ಬೋಟ್ ರೈಡ್ ಹೋಗಿಲ್ಲ ಅಂದರೆ ನಾವು ಕುಕ್ಕರಳ್ಳಿ ಕೆರೆಗೆ ಬಂದಿದ್ದು ವೇಸ್ಟ್. ಸೊ ಸತೀಶ್ ನಿಜಕ್ಕೂ ಒಳಗಡೆ ಬಂದಿಲ್ಲ, ಅವ್ರಿಗೆ ತುಂಬ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ. ಸೊ ನಾನು ನನ್ನ ಮಕ್ಕಳು ಮಾತ್ರ ಒಳಗಡೆ ಬಂದಿದ್ದಂಥದ್ದು. ಆಮೇಲೆ ಸತೀಶ್ ಅಣ್ಣ ಎಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳಬೇಡಿ, ಅವರು ಹೊರಗಡೆನೇ ಕಾರಲ್ಲೇ ಒಂದು ನಿದ್ದೆ ಹೋಗಿದ್ರು. ಸೊ ಹಾಗಾಗಿ ನಮ್ಮ 3 ಜನಕ್ಕೆ ವಿತ್ ಡ್ರೈವರ್ ನಾವು ತೊಗೊಂಡಿದ್ದಂಥ ಬೋಟ್ 300 ಆಯಿತು. ಸೊ ವಿತೌಟ್ ಡ್ರೈವರು ಸಿಗ್ತಾರೆ, ನಾವೇ ಪೆಟ್ಲಿಂಗ್ ಮಾಡಿಕೊಂಡು ಕೆರೆ ಫುಲ್ಲು ಸುತ್ಕೋಬೇಕು. 10 ಮಿನಿಟ್ಸ್ 20 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಈ ಥರ ಅಕಮಡೇಷನ್ ಕೂಡ ಇರುತ್ತೆ. ಸೊ ನಾವು ವಿತ್ ಡ್ರೈವರ್ ತೊಗೊಂಡೆ, ಯಾಕಂದರೆ ಮಕ್ಕಳು ಸಣ್ಣ ಮಕ್ಕಳು, ಕಾಲಲ್ಲೆಲ್ಲ ತುಳಿಯೋಕ್ಕೆ ಕಾಲು ನೋವಾಗುತ್ತೆ. ನಾನು ನಡೆದು ನಡೆದು ತುಂಬ ಕಾಲು ಪೇಯ್ನ್ ಆಗಿತ್ತು, ಹಾಗಾಗಿ ನಡೆಯೋ ಗೋಜ್ಗಂತೂ ಹೋಗಲಿಲ್ಲ. ಯಾಕಂದರೆ ಇಷ್ಟೇ ಅಲ್ಲ, ಮನೆಗೆ ಹೋಗು, ನಾನು ಕೆಲಸ ಮಾಡಬೇಕು, ಮತ್ತು ನಾಳೆ ಬೆಳಗ್ಗೆನೂ ನಾನು ಕೆಲಸ ಅಂದರೆ ಮೀನ್ಸ್ ವಾಕ್ ಹೋಗಬೇಕು. ಹೀಗಾಗಿ ಈಗಲೇ ಫುಲ್ಲು ಸ್ಟ್ರೆಸ್ ಆಗಿಬಿಟ್ರೆ ನನ್ನ ವಾಚಲ್ಲಿ ಕೂಡ ನಿಮ್ಮ ಗೋಲ್ ಕಂಪ್ಲೀಟೆಡ್ ಜಾಸ್ತಿ ನಡಿಬೇಡ ಅಂತ ತೋರಿಸ್ತಾ ಇತ್ತು. ಹಾಗಾಗಿ 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೆ ಇವತ್ತು. ಅದು ಒಂದು ಹೆಮ್ಮೆ ವಿಷಯ, ನಾನು ನಿಮ್ಮ ಹತ್ರ ಹೇಳಲೇಬೇಕು. ಒಂದೊಂದ್ಸಲಿ 9,000 10,000 ಸುಸ್ತಾಗ್ತಾ ಇತ್ತು, ಬಟ್ ಇವತ್ತಿನ ದಿನ ನಾನು ಬೆಳಗ್ಗೆಯಿಂದ 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೆ. ನಿಜಕ್ಕೂ ಖುಷಿಯಾಗಿತ್ತು, ಕಾಲು ನೋವು ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ವಿತ್ ಡ್ರೈವರ್ ಇರೋದು ಸ್ವಲ್ಪ ದುಡ್ಡು ಕಾಸ್ಟ್ಲಿ, ಆದರೂ ಪರವಾಗಿಲ್ಲ, ಬಂದಿರೋದೇ ಉಂಟಂತೆ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಕೆರೆ ಫುಲ್ಲು ಒಂದು ರೌಂಡ್ ತೋರಿಸಿದ್ರು. ಒಂಥರ ಮಜಾ, ನಿಜಕ್ಕೂ ನಾನು ವಿಡಿಯೋದಲ್ಲಿ ಹೇಳೋದಲ್ಲ, ನೀವು ಅನುಭವಿಸ್ಬೇಕು. ವೀಕೆಂಡ್ಸ್ ಫ್ರೀ ಇದ್ದರೆ ದಯವಿಟ್ಟು ಪ್ಲ್ಯಾನ್ ಮಾಡಿ, ಫ್ಯಾಮಿಲಿ ಜೊತೆ ಬಂದು ಒಂದು ಮಸ್ತ್ ವೀಕೆಂಡ್ನ ಎಂಜಾಯ್ ಮಾಡ್ಕೊಂಡು ಹೋಗಿ. ಅಲ್ಲಲ್ಲಿ ನಮಗೆ ಪುಟ್ಟ ಪುಟ್ಟ ಡಕ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ವಾವ್, ಆ ಇಂಪಾದ ವಾತಾವರಣ, ಆ ಸಂಜೆ ವಾತಾವರಣದಲ್ಲಿ ಅಂದರೆ ಮೀನ್ಸ್ ಸ್ನ್ಯಾಕ್ಸ್ ಏನೂ ಅಲೋ ಇಲ್ಲ, ಒಳಗಡೆ ಫುಡ್ ಕೋರ್ಟ್ ಕೂಡ ಇತ್ತು ಕೊರೋನಾಯಿಂದ ಮುಂಚೆ. ಈಗ ಫುಡ್ ಕೋರ್ಟ್ ಎಲ್ಲ ಕುಕ್ಕರಳ್ಳಿ ಕೆರೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಕೊರೋನಾ ಆದಮೇಲಿಂದ. ಸೊ ತುಂಬ ಡಕ್ಸು, ಡಕ್ಸ್ ಮರೀಸ್ ಎಲ್ಲ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು. ನಾವು ಆ ಡ್ರೈವರ್ ಅಣ್ಣಂಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾನು ನನ್ನ ಮಕ್ಕಳೆಲ್ಲ ಆ ಮೂಲೆ ತನಕ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸ್ಕೊಂಡು. ಸಂಜೆ ನಿಜಕ್ಕೂ 6 ಹೆಂಗೆ ಆಯಿತು ಅಂತಲೇ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೋದಾಗ 7. ಸೊ ನಾನು ಹೀಗೆ ಮಾತಾಡ್ತಾ ಇದ್ದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕೇಳಿ. ಇದಾಗಿತ್ತು ಇವತ್ತಿನ ಪುಟ್ಟ ಮಿನಿ ವ್ಲಾಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೋಗಿ ಮುಗಿಸಿ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲಗಿದಾಗ ಬಿಗ್ ಬಾಸ್ ನೋಡಿಕೊಂಡು ಅರೌಂಡ್ 10:30 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಜಾಸ್ತಿ ಡಿಯರ್ ಫ್ರೆಂಡ್ಸ್. ಟಾಟಾ.